ಗಾಂಧಿನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೂಂಡಾಗಿರಿ ಬಿಜೆಪಿ ಬೆಂಬಲಿಸಿದ್ದಕ್ಕೆ ಗಲಾಟೆ ಮಾಡಿ ಹಲ್ಲೆ ಬೆದರಿಕೆ ದಿನೇಶ್ ಗುಂಡೂರಾವ್ ಬೆಂಬಲಿಗರ ಗೂಂಡಾಗಿರಿಗೆ ಆಕ್ರೋಶ ಬಿಜೆಪಿ ನಾಯಕರಿಂದ ಪೊಲೀಸ್ ಠಾಣೆಗೆ ದೂರು ಗೂಂಡಾಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯ ಗಾಂಧಿನಗರದಲ್ಲಿ ಸೋಲುವ ಭಯದಲ್ಲಿ ಕಾಂಗ್ರೆಸ್ ದಾಳಿ ಬಿಜೆಪಿ ವಿರುದ್ಧ ಸೋಲುವ ಭಯದಲ್ಲಿ ದಾಳಿ ಬಿಜೆಪಿ ನಾಯಕರಿಂದ ಗಂಭೀರ ಆರೋಪ ರಾಜಕಾರಣ ಅಂದ್ರೆ ರೌಡಿಸಮ್ ಗಲಾಟೆ ಗದಲೆಯಿಂದ ದೂರ ಇರಬೇಕು ಅಂತಾರೆ ಆದರೆ ರಾಜಕಾರಣದಲ್ಲಿ ಬೆಳೆಯಲು ಈ ರೌಡಿಸಮ್ಮು ಗೂಂಡಾಗಿರ್ನೆ ಅಸ್ತ್ರ ಮಾಡ್ಕೋತಾ ಇದಾರೆ ಅನ್ನೋ ಆತಂಕ ಕಾಡ್ತಾ ಇದೆ ಇವತ್ತು ಏನು ನಿನ್ನೆಷ್ಟು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಬಿಜೆಪಿ ಬೆಂಬಲಿಸಿದ್ದಕ್ಕೆ ಆ ಕುಟುಂಬ ಮನೆ ಬಳಿಯೇ ಹೋಗಿ ಗಲಾಟೆ ಮಾಡಿ ಬೆದರಿಕೆ ಹಾಕಿರುವಂಥ ಘಟನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ನಡೆದಿದೆ ಸೊ ಇದು ದಿನೇಶ್ ಗುಂಡೂರಾವ್ ಅವರ ಬೆಂಬಲಿಗ ಈ ರೀತಿ ಹಲ್ಲೆ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ ಜೊತೆಗೆ ಈ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆ ಎತ್ತಿ ಹತ್ತಿದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ದಿನೇಶ್ ಗುಂಡೂರಾವ್ ಹಾಗೆ ಬಿಜೆಪಿಯಿಂದ ಸಪ್ತಗಿರಿ ಗೌಡ ಹಾಗೆ ಇಂದ ವೀರಾಯಣಸ್ವಾಮಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಕಡೆಗಳಿಗೆ ಟೇ ತೊಗೊಂಡು ಸಪ್ತಾ ಇರಿ ಅಲ್ ಕಡಿಮೆ ಅಂತರದಲ್ಲಿ ಸೋತಿದ್ರು ಈ ಬಾರಿ ಬಿಜೆಪಿ ಗೆಲ್ಲುವ ಲೆಕ್ಕಾಚಾರದಲ್ಲಿದೆ ಹೀಗಾಗಿ ಬಿ ಜೆ ಪಿ ಯಾರ್ಯಾರು ಬೆಂಬಲಿಸಿದ್ದಾರೆ ಅವ್ರ ಮೇಲೆ ದಾಳಿ ಮಾಡೋ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ನಾಯಕರು ಆರೋಪಿಸಿದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸಿಟಿ ಸೆಂಟರ್ ಅಲ್ಲಿ ಎಲ್ಲ ಭಾಷಿಕರು ಕೂಡ ಇದ್ದಾರೆ ತಮಿಳು ಭಾಷಿಕರು ಹೆಚ್ಚಾಗಿದ್ದಾರೆ ಸೊ ಈ ಒಂದು ಘಟನೆ ಇದೀಗ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿ ಜೆ ಪಿಯವರು ಅವರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಲ್ಲೇ ಮಾಡಿ ಸಾಧಿಸೋದೇನಿದೆ ಮತದಾರರ ಬಳಿ ಸರಿಯಾಗಿ ಕೆಲಸ ಮಾಡಿದ್ರೆ ಈ ತರದ ಸನ್ನಿವೇಶ ಬರ್ತಿರಲಿಲ್ಲ ಅನ್ನೋದು ಬಿಜೆಪಿ ನಾಯಕರ ಆರೋಪ ಆಗಿದೆ ಇದೀಗ ದಿನೇಶ್ ಗುಂಡೂರಾವ್ ಬೆಂಬಲಿಗರ ಗೂಂಡಾಗಿರಿ ಅನ್ನೋದನ್ನ ಬಿಜೆಪಿ ನಾಯಕರು ಆರೋಪ ಮಾಡಿ ದೂರನ್ನ ಕೊಟ್ಟಿದ್ದಾರೆ